ಬೆನ್ ಹಿಂದೆ ಸಾವಿರ ಜನ ನಿಂತಿದ್ದಾರೆ ಅನ್ನೋ ಧೈರ್ಯ ನಿನಗಿದ್ರೆ ಬರೀ ಒಂದ್ ಯುದ್ಧ ಗೆಲ್ಬಹುದು. ಅದೇ ನೀ ಮುಂದೆ ನಿಂತಿದ್ಯಾ ಅಂತ ಹಿಂದೆ ಇರೋ ಸಾವಿರ ಜನ ಧೈರ್ಯ ಬಂದ್ರೆ ಪ್ರಪಂಚನೇ ಗೆಲ್ಬಹುದು. ಲೀಡರ್ ಕೇವಲ ತನಗಾಗಿ ಅಲ್ಲದೆ ತನ್ನವ್ರಿಗಾಗಿ ಏಕಾಂಗಿಯಾಗಿ ನಿಲ್ಲೋ ವಿಶ್ವಾಸ, ಕಠಿಣ ನಿರ್ಧಾರಗಳನ್ನ ತೆಗೆದುಕೊಳ್ಳೋ ಧೈರ್ಯ, ಹಾಗೆ ತನ್ನ ಜನರ ಬಗ್ಗೆ ನಿಜವಾದ ಕಾಳಜಿ ಹೊಂದಿರೋನೇ ಒಬ್ಬ ಉತ್ತಮವಾದ ನಾಯಕ. ಇಂಥ ಕೆಟ್ಟ ಪರಿಸ್ಥಿತಿಯಲ್ಲೂ ಧೃತಿಗೆಡದೆ ಸಕಾರಾತ್ಮಕ ಆಲೋಚನೆಗಳಿಂದ ತನ್ನ ತಂಡವನ್ನು ಕಾಪಾಡುವವನೇ ಗ್ರೇಟ್ ಲೀಡರ್. ಚಿಲಿ ದೇಶದಲ್ಲಿ ನಡೆದ ಈ ನಿಜವಾದ ಘಟನೆ ನಾಯಕತ್ವಕ್ಕೆ ಒಂದು ನಿಜವಾದ ಉದಾಹರಣೆ. 33 ಜನ ಗಣಿ ಕಾರ್ಮಿಕರು 69 ದಿನಗಳ ಕಾಲ ನಿದ್ದೆ, ಆಹಾರ ಇಲ್ಲದೆ, ಸರಿಯಾದ ಗಾಳಿ ಬೆಳಕು ಇಲ್ಲದೆ 2300 ಅಡಿಯಷ್ಟು ಭೂಮಿಯ ಆಳದ ಗುಹೆಯಲ್ಲಿ ಸಿಲುಕಿ ಅಲ್ಲಿಂದ ಹೇಗೆ ಪಾರಾದ್ರು ಅನ್ನೋ ಇಂಟ್ರೆಸ್ಟಿಂಗ್ ಸ್ಟೋರಿನ ಕೇಳೋಣ, ಬನ್ನಿ. ಹಲೋ ಫ್ರೆಂಡ್ಸ್, ಮಾತುಕತೆಗೆ ಸ್ವಾಗತ. ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೂ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಒತ್ತಿ. ಗಣಿಗಾರಿಕೆಯಲ್ಲಿ ಕೆಲಸ ಮಾಡೋದು ಅಂದರೆ ಸುಲಭದ ಮಾತಲ್ಲ. ಅಲ್ಲಿ ಕೆಲಸ ಮಾಡೋರಿಗೆ ಗೊತ್ತಿರುತ್ತೆ ಅದರ ಕಷ್ಟ ಏನು ಅಂತ. ಬೆಟ್ಟ ಅಥವಾ ನೆಲನ ಕುರಿದು ಗುಹೆ ಅಂತ ಇಕ್ಕಟ್ಟಾದ ಜಾಗದಲ್ಲಿ ಸರಿಯಾದ ಗಾಳಿ ಬೆಳಕು ಇಲ್ಲದೆ ಅತಿಯಾದ ಉಷ್ಣಾಂಶ ಇರುವಂಥ ಜಾಗದಲ್ಲಿ ಕೆಲಸ ಮಾಡಬೇಕಾಗುತ್ತೆ. ಉಸಿರುಗಟ್ಟಿಸುವಂಥ ಈ ಪ್ರದೇಶಗಳಲ್ಲಿ ಕಾರ್ಮಿಕರು ಖನಿಜಗಳ ಶೋಧ ಕಾರ್ಯ ನಡೆಸ್ತಾ ಇರ್ತಾರೆ. ಸುಮಾರು 12-14 ಗಂಟೆಗಳ ಕಾಲ ಈ ಗುಹೆಯಲ್ಲೇ ಇವರು ಕೆಲಸ ಮಾಡಬೇಕಾಗಿರುತ್ತೆ. ಚಿಲಿ ದೇಶದ ಅಟಕಮ್ಮ ಮರುಭೂಮಿಯಲ್ಲಿ ತಾಮ್ರ ಹಾಗೂ ಚಿನ್ನದ ಗಣಿಗಾರಿಕೆ ನಡೀತಾ ಇತ್ತು. ಈ ಗಣಿಗಾರಿಕೆಗೆ ಸುಮಾರು 120 ವರ್ಷಗಳ ಇತಿಹಾಸ ಇದೆ. ಪ್ರತಿದಿನದಂತೆ ಗಣಿ ಕಾರ್ಮಿಕರು ಕೆಲಸಕ್ಕೋಸ್ಕರ ಗಣಿಯೊಳಗೆ ಹೋಗಿದ್ರು. ಮಧ್ಯಾಹ್ನದ ಹೊತ್ತಿಗೆ ಗಣಿಗಾರಿಕೆ ನಡೀತಿದ್ದ ಮೇಲ್ಭಾಗ ಕುಸಿದು ಗಣಿಯಿಂದ ಹೊರಬರೋ ದಾರಿ ಮುಚ್ಚೋಯಿತು. ಸುಮಾರು 7,000 ಟನ್ ಕಲ್ಲು ಮಣ್ಣು ಬಿದ್ದು ಸಂಪೂರ್ಣವಾಗಿ ಹೊರಬರೋ ದಾರಿ ನಾಶ ಆಗಿತ್ತು. ಭೂಪ್ರದೇಶದಿಂದ ಸುಮಾರು 2,300 ಅಡಿಗಳಷ್ಟು ಆಳದಲ್ಲಿ 33 ಜನ ಗಣಿ ಕಾರ್ಮಿಕರು ಆಚೆಗೆ ಹೊರಬರಲಾಗದೆ ಅಲ್ಲಿಯೇ ಸಿಕ್ಕಾಕೊಂಡು ಬಿಟ್ಟಿದ್ರು. ಇಲ್ಲಿಂದ ಅವ್ರ ಬ್ಯಾಡ್ ಲಕ್ ಅನ್ನೋದು ಶುರುವಾಗಿತ್ತು. ಲೂಯಿಸ್ ಉಜುವ ಗಣಿಯಲ್ಲಿ ಸಿಕ್ಕಾಕೊಂಡ ತಂಡದ ಸದಸ್ಯರ ಮ್ಯಾನೇಜರ್ ಆಗಿದ್ದ. ಮೇಲಿಂದ ಬಂದ ದೊಡ್ಡ ಶಬ್ದದಿಂದ ಲೂಯಿಸ್ ಉಜುವಗೆ ಅಪಾಯದ ಸೂಚನೆ ದೊರಕಿತ್ತು. ತಕ್ಷಣ ಎಲ್ಲ ಕಾರ್ಮಿಕರನ್ನ ಒಂದೆಡೆ ಸೇರಿಸಿ ಕೆಲವ್ರನ್ನ ಇಲ್ಲಿಂದ ಪಾರಾಗೋ ದಾರಿ ಏನಾದರೂ ಇದೆಯಾ ಅಂತ ಹುಡುಕುವಂತೆ ಕಳಿಸ್ತ. ಆ ಜಾಗದ ನೀಲನಕ್ಷೆ ತೆಗೆದು ಇಲ್ಲಿಂದ ಪಾರಾಗೋ ಚಾನ್ಸ್ ಏನಾದರೂ ಇದೆಯಾ ಅನ್ನೋದನ್ನ ಹುಡುಕ್ತಾ. ಒಂದೆರಡು ಮಾರ್ಗ ಸಿಕ್ಕಿದ್ರೂ ಸರಿಯಾದ ಮೇಂಟೆನೆನ್ಸ್ ಇಲ್ಲದೆ ಅದು ಕೂಡ ಮುಚ್ಚೋಗಿತ್ತು. ಇರೋ ಇನ್ನೊಂದು ಮಾರ್ಗದಿಂದ ತಪ್ಪಿಸ್ಕೊಂಡು ಹೋಗಬೇಕು ಅನ್ನೋಷ್ಟರಲ್ಲಿ ಇನ್ನೊಂದು ಕಡೆಯಿಂದ ದೊಡ್ಡದಾದ ಬಂಡೆ ಕುಸಿದು ಆ ಜಾಗ ಕೂಡ ಮುಚ್ಚೋಯ್ತು. ಈಗ ಅವ್ರಿಗೆ ಆಚೆ ಬರೋ ಮಾರ್ಗ ಒಂದೂ ಇರಲಿಲ್ಲ. ಈ ಕಡೆ ಗಣಿಗಾರಿಕೆ ನಡೆಸ್ತಾ ಇದ್ದ ಕಂಪ್ನಿ ಒಳಗೆ ಸಿಕ್ಕಾಕೊಂಡಿರೋ ಕಾರ್ಮಿಕರನ್ನ ಆಚೆ ತರೋಕ್ಕೆ ಏನಾದರೂ ಚಾನ್ಸ್ ಇದೆಯಾ ಅಂತ ಹುಡುಕ್ತಾ ಇತ್ತು. ಕುಸಿದ ಜಾಗನ ಕ್ಲಿಯರ್ ಮಾಡೋಕ್ಕೋದ್ರೆ ಅದು ಇನ್ನಷ್ಟು ಕುಸಿದು ಒಳಗಿರೋ ಮಂದಿಗೆ ಪ್ರಾಣಕ್ಕೆ ಸಂಚಕರಾಗೋ ಸಂಭವ ಇತ್ತು. ಆಗಲೇ ಈ ಸುದ್ದಿ ಮಾಧ್ಯಮಗಳಿಗೆ ತಲುಪಿ ಇಂಟರ್ನ್ಯಾಷನಲ್ ಬ್ರೇಕಿಂಗ್ ನ್ಯೂಸ್ ಆಗೋಗಿತ್ತು. ಅಪಾಯದ ತೀವ್ರತೆ ಅರ್ಥ ಚಿಲಿ ಸರ್ಕಾರ ತಾನೇ ಅವ್ರನ್ನ ಕಾಪಾಡೋ ಹೊಣೆಗಾರಿಕೆಯನ್ನು ವಹಿಸ್ಕೊಳ್ಳುತ್ತೆ. ಬೇರೆ ದೇಶದ ಸರ್ಕಾರಗಳು ಹಾಗೂ ಗಣಿ ಕಂಪ್ನಿಗಳು ತಮ್ಮ ನೆರವನ್ನು ನೀಡೋಕ್ಕೆ ತಮ್ಮ ತಂಡಗಳನ್ನ ಹಾಗೂ ಬೃಹತ್ ಮಿಷಿನ್ಗಳನ್ನ ಕಳಿಸ್ತಾರೆ. ಆದರೆ ಅಲ್ಲಿ ಸಿಕ್ಕಾಕೊಂಡಿದ್ದ ಕಾರ್ಮಿಕರು ಬದುಕುಳಿಯೋ ಚಾನ್ಸ್ ಇದ್ದಿದ್ದು ಕೇವಲ 1% ಮಾತ್ರ. ತೀವ್ರವಾದ ಭೂಕುಸಿತದಿಂದ ಗುಹೆಯಲ್ಲಿದ್ದ ಜನಕ್ಕೆ ಹೊರಪ್ರಪಂಚದ ಸಂಪರ್ಕ ಸಂಪೂರ್ಣ ಹೊರಟೋಗಿತ್ತು. ವಿದ್ಯುತ್, ಟೆಲಿಸಂಪರ್ಕ ಎಲ್ಲ ಹಾಳಾಗೋಗಿತ್ತು. ಒಳಗಿದ್ದ ಜನಕ್ಕೆ ಈಗ ಭಯ ಕಾಡೋದಕ್ಕೆ ಶುರುವಾಯಿತು. ಲೂಯಿಸ್ ಉಜುವಾ ಅವರಲ್ಲಿ ಧೈರ್ಯ ತುಂಬೋದಕ್ಕೆ ಪ್ರಯತ್ನ ಪಡ್ತಾ ಇರ್ತಾನೆ. ಅಷ್ಟರಲ್ಲಿ ಎಮರ್ಜೆನ್ಸಿ ಎಕ್ಸಿಟ್ ಹುಡ್ಕೋಕೆ ಹೋಗಿದ್ದ ಕೆಲವರು ಒಂದು ಎಮರ್ಜೆನ್ಸಿ ರೂಮ್ ಇರೋದ್ರ ಬಗ್ಗೆ ಲೂಯಿಸ್ಗೆ ತಿಳಿಸ್ತಾರೆ. ಲೂಯಿಸ್ ತಕ್ಷಣ ಎಲ್ಲರನ್ನ ಆ ರೂಮ್ನ ಸೇರ್ಕೊಳ್ಳೋದಕ್ಕೆ ಹೇಳ್ತಾನೆ. ಆ ಎಮರ್ಜೆನ್ಸಿ ರೂಮ್ನಲ್ಲಿ ಆಹಾರ, 10 ಲೀಟರ್ ನೀರು, ಕೆಲ ಎಕ್ಸ್ಪೈರಿ ಮೆಡಿಸಿನ್ಗಳು ಇರುತ್ತೆ. ಒಂದಿಬ್ಬರು ಆಗಲೇ ಹೊಟ್ಟೆ ಹಸಿದ್ರಿಂದ ಸ್ವಲ್ಪ ಆಹಾರನ ತಿಂದುಬಿಡ್ತಾರೆ. ಅಲ್ಲಿರೋ ಆಹಾರ ಇನ್ನು ಕೇವಲ 2 ದಿನಕ್ಕಾಗೋಷ್ಟು ಮಾತ್ರ ಇರುತ್ತೆ. ಲೂಯಿಸ್ ತಾವು ಎಷ್ಟು ಜನ ಇದ್ದೀವಿ ಅಂತ ಲೆಕ್ಕ ಹಾಕಿ ಅವ್ರನ್ನ ಒಂದು ತಂಡವಾಗಿ ರೂಪಿಸಿ ಅವ್ರನ್ನ ವಿಶ್ವಾಸ ತಗೊಳ್ಳೋದಕ್ಕೆ ಯಶಸ್ವಿ ಆಗ್ತಾನೆ. ಅಲ್ಲಿ ಕರೆಂಟ್ ಇರಲಿಲ್ವಾದ್ರಿಂದ ಕಾರ್ಮಿಕರ ಹೆಡ್ಲೈಟ್ಗಳನ್ನೇ ಬೆಳಕಿಗಾಗಿ ಉಪಯೋಗಿಸೋದಕ್ಕೆ ಪ್ಲಾನ್ ಮಾಡ್ತಾನೆ. ಅಲ್ಲಿನ ಜಾಗನ 3 ಭಾಗವಾಗಿ ವಿಂಗಡಿಸಿ ಒಂದು ಭಾಗದಲ್ಲಿ ಆಹಾರ ಸಾಮಗ್ರಿ
ಇನ್ನೊಂದು ಭಾಗನ ದಿನನಿತ್ಯ ಕರ್ಮಗಳಿಗೆ ಹಾಗೂ ಇನ್ನೊಂದು ಭಾಗನ ವಿಶ್ರಾಂತಿ ತೆಗೆದುಕೊಳ್ಳೋಕ್ಕೆ ಅಂತ ವಿಂಗಡಿಸ್ತಾನೆ. ಎರಡು ದಿನಕ್ಕೊಂದ್ಸಲ 2 ಸ್ಪೂನ್ನಷ್ಟು ಹಾಲು, 2 ಬಿಸ್ಕೆಟ್, 1 ಟ್ಯೂನಾ ಮೀನುಗಳನ್ನ ಹಂಚ್ತಾನೆ. ಇದರಿಂದ 2 ವಾರಗಳವರೆಗೂ ಆಹಾರ ಸಾಮಗ್ರಿಗಳು ಉಳಿಯುತ್ತೆ. ಆದರೆ ದಿನದಿಂದ ದಿನಕ್ಕೆ ಒಳಗಿನ ಪರಿಸ್ಥಿತಿ ಹದಗೆಡ್ತಾ ಬರ್ತಾ ಇರುತ್ತೆ. ಭೂಮಿಯೊಳಗಿನ ಉಷ್ಣಾಂಶ ಹೆಚ್ಚಾಗಿ ಕಾರ್ಮಿಕರು ತಮ್ಮ ಬಟ್ಟೆಗಳನ್ನೆಲ್ಲ ತೆಗೆದಾಕ್ಬಿಟ್ಟಿರ್ತಾರೆ. ಬೆವರಿನ ವಾಸನೆ, ಕೆಲವರಿಗೆ ತುರಿಕೆ ಮುಂತಾದ ಚರ್ಮ ರೋಗಗಳು ಕಾಣಿಸೋದಕ್ಕೆ ಶುರುವಾಗುತ್ತೆ. ಚಿಲಿ ಸರ್ಕಾರ ರಕ್ಷಣಾ ಕಾರ್ಯವನ್ನು ಶುರು ಮಾಡಿರುತ್ತೆ. ಭೂಮಿಗೆ ರಂಧ್ರ ಕೊರೆಯಲು ಶುರು ಮಾಡಿತ್ತು. ಆದರೆ ಕಾರ್ಮಿಕರು ಬದುಕುಳಿರೋ ಭರವಸೆ ಅವರಲ್ಲಿ ಇನ್ನೂ ಮೂಡಿರಲಿಲ್ಲ. ಅವರಿರುವ ಜಾಗದ ಬಗ್ಗೆನೂ ಅವ್ರಿಗೆ ಅಷ್ಟಾಗಿ ಅರಿವಿರಲಿಲ್ಲ. ಆದರೆ ಪ್ರಯತ್ನ ಅನ್ನೋದನ್ನ ಕೈಬಿಟ್ಟಿರಲಿಲ್ಲ. ಸುಮಾರು 17 ದಿನಗಳ ನಂತರ ಕೆಳಗಿದ್ದ ಕಾರ್ಮಿಕರಿಗೆ ಯಂತ್ರದ ಶಬ್ದ ಕೇಳಿಸೋಕೆ ಶುರುವಾಗುತ್ತೆ. ಕಾರ್ಮಿಕರು ಕೂಡಲೇ ಎಚ್ಚೆತ್ಕೊಂಡು ಆ ರಂಧ್ರ ಕೊರುವ ಯಂತ್ರ ಕಂಡೋಡನೆ ತಮ್ಮಲ್ಲಿದ್ದ ಸ್ಪಾನರ್ಗಳನ್ನ ಅದಕ್ಕೆ ಹೊಡೆದು ಶಬ್ದ ಉಂಟು ಮಾಡ್ತಾರೆ. ಇತ್ತ ರಕ್ಷಣಾ ಸಿಬ್ಬಂದಿಗೆ ಕೆಳಗಿಂದ ಏನೋ ಶಬ್ದ ಬರ್ತಾ ಇರೋದನ್ನ ನೋಡಿ ಕೂಡಲೇ ಯಂತ್ರವನ್ನು ನಿಲ್ಲಿಸಿ ಅದನ್ನು ಹೊರತೆಗಿತಾರೆ. ಕೆಳಗಿರೋ ಕಾರ್ಮಿಕರು ಆ ಯಂತ್ರಕ್ಕೆ ಒಂದು ಚೀಟಿನ ಅಂಟಿಸಿರ್ತಾರೆ. ಇಲ್ಲಿ ನಾವು ಕ್ಷೇಮವಾಗಿದ್ದೇವೆ, Loss 33 ಅಂತ ಬರೆದಿರ್ತಾರೆ. ರಕ್ಷಣಾ ಸಿಬ್ಬಂದಿ ಇದನ್ನು ಓದಿದಾಗ ಕಾರ್ಮಿಕರು ಬದುಕುಳಿದಿರೋ ಸಂಗತಿ ತಿಳಿದು ತುಂಬ ಖುಷಿಯಾಗುತ್ತೆ. ಈ ವಿಷಯ ಮಾಧ್ಯಮಗಳ ಮೂಲಕ ಇಡೀ ವಿಶ್ವಕ್ಕೆ ತಿಳಿಯುತ್ತೆ. 17 ದಿನ ಸತತವಾಗಿ ಕೊರೆದ ರಂಧ್ರದಲ್ಲಿ ಒಂದು ಕಳವೆ ಮೂಲಕ ಕಾರ್ಮಿಕರಿಗೆ ಗ್ಲೂಕೋಸ್, ಮೆಡಿಸನ್ ಮತ್ತು ಅವರೊಡನೆ ಸಂಪರ್ಕ ಸಾಧಿಸೋಕ್ಕೆ ಒಂದು ಟೆಲಿಫೋನ್ನ ಕಳಿಸಲಾಗುತ್ತೆ. 17 ದಿನಗಳ ನಂತರ ಕಾರ್ಮಿಕರಿಗೆ ಹೊರಜಗತ್ತಿನೊಂದಿಗೆ ಸಂಪರ್ಕ ಸಾಧಿಸೋಕ್ಕೆ ಸಾಧ್ಯ ಆಗುತ್ತೆ. ಲೂಯಿಸ್ ಉಜ್ವಾ ರಕ್ಷಣಾ ಸಂಬಂಧಿಯೊಡನೆ ಟೆಲಿಫೋನ್ ಮೂಲಕ ಮಾತುಕತೆ ನಡೆಸೋಕ್ಕೆ ಶುರು ಮಾಡ್ತಾನೆ. ಆದರೆ ಅವನಲ್ಲಿ ಯಾವುದೇ ಉದ್ವೇಗ ಅಥವಾ ನಿರಾಶೆ ಇರೋದಿಲ್ಲ. ತುಂಬ ಕೂಲಾಗೆ ಅವ್ರಿಗೆಲ್ಲ ಉತ್ತರಿಸ್ತಾನೆ. ಆದಷ್ಟು ಬೇಗ ನಮ್ಮನ್ನ ಇಲ್ಲಿಂದ ಹೊರತರುವಂತೆ ಹೇಳ್ತಾನೆ. ಲೂಯಿಸ್ ಘಟನೆ ನಡೆದಾಗ್ಲಿಂದನೂ ಸ್ವಲ್ಪನೂ ಹಿಂಜರದೆ ತಾಳ್ಮೆಯಿಂದನೇ ತನ್ನ ತಂಡವನ್ನು ಪ್ರೋತ್ಸಾಹಿಸ್ತಾ ಇದ್ದ. ಒಳ್ಳೆ ಕೆಲಸಗಾರನ ಹುಡುಕೋದು ಸುಲಭ, ಆದರೆ ಅವ್ರನ್ನ ಸೇರಿಸಿ ಒಂದು ತಂಡ ಕಟ್ಟೋದಿದೆಯಲ್ಲ, ಅದು ಸವಾಲಿನ ಕೆಲಸ. ಆದರೆ ಲೂಯಿಸ್ ಅದನ್ನು ಆರಾಮವಾಗೆ ಮಾಡಿದ್ದ. ಅವರಲ್ಲಿ ಆತ್ಮವಿಶ್ವಾಸ ತುಂಬ್ತಾ ಇದ್ದ. ಅಲ್ಲಿವರೆಗೆ ಒಬ್ರಿಗೊಬ್ಬರು ಪರಿಚಯ ಇರಲಿಲ್ಲ. ಈ ಘಟನೆ ನಂತರ ಎಲ್ಲರೂ ತಮ್ಮ ಪರಿಚಯ ಮಾಡಿಕೊಂಡು ಉರ್ಜ್ವ ನಾಯಕತ್ವನ ಸ್ವಾಗತಿಸಿದ್ರು. ಆತನ ನಾಯಕತ್ವದ ಬಗ್ಗೆ ಅಲ್ಲಿದ್ದವ್ರಿಗೆಲ್ಲ ವಿಶ್ವಾಸ ಇತ್ತು. ನೆಪೋಲಿಯನ್ ಬೋನಾಪಾರ್ಟಿಯ ಪ್ರಸಿದ್ಧ ಮಾತು "ಎ ಲೀಡರ್ ಈಸ್ ಎ ಡೀಲರ್ ಇನ್ ಹೋಪ್" ಅನ್ನೋ ಮಾತು ಇಲ್ಲಿ ನಿಜ ಆಗಿತ್ತು. ಕಾರ್ಮಿಕರ ಸ್ಥಿತಿ ತಿಳಿಯೋದಕ್ಕೆ ರಕ್ಷಣಾ ಸಿಬ್ಬಂದಿ ಒಂದು ಕ್ಯಾಮ್ರಾನ ಕಳಿಸಿದ್ರು. ಲೂಯಿಸ್ ಉಜ್ವಾ ತನ್ನ ತಂಡದ ಸದಸ್ಯರಿಗೆ ಕೆಲವು ಜವಾಬ್ದಾರಿಗಳನ್ನ ವಹಿಸಿದ್ದ. ಮೆಡಿಸಿನ್ಗಳ ಉಸ್ತುವಾರಿ, ಆಹಾರ ಪದಾರ್ಥಗಳ ಉಸ್ತುವಾರಿ, ವಿಡಿಯೋ ಚಿತ್ರೀಕರಣ, ಹೀಗೆ ಕೆಲ ಸದಸ್ಯರನ್ನು ಆಯ್ಕೆ ಮಾಡಿ ಅವರಿಗೆ ಜವಾಬ್ದಾರಿ ನೀಡಿದ್ದ. ಇತ್ತ ಗಣಿಯೊಳಗಿಂದ ಕಾರ್ಮಿಕರನ್ನು ಹೊರತೆಗೆದಕ್ಕೆ ರಕ್ಷಣಾ ಸಿಬ್ಬಂದಿ 3 ಪ್ಲಾನ್ ಹಾಕಿದ್ರು. Plan A ಅತ್ಯಂತ ಸುರಕ್ಷಿತ ಹಾಗೂ ನಿಧಾನಗತಿಯಾಗಿತ್ತು. Plan B ವೇಗವಾಗಿ ಹಾಗೂ ಸುರಕ್ಷಿತವಾಗಿದ್ದರೂ ಅದನ್ನು ಇಲ್ಲಿಯವರೆಗೆ ಯಾರೂ ಪ್ರಯತ್ನಿಸಿರಲಿಲ್ಲ. Plan C ಕೂಡ ವೇಗವಾಗಿ ಮುಗಿತಿತ್ತು, ಆದರೆ ಅದು ಯಶಸ್ವಿಯಾಗುವ ಭರವಸೆ ಇರಲಿಲ್ಲ. ಆದರೆ ಒಂದನ್ನು ನಂಬೋದ್ರ ಬದಲು ಬ್ಯಾಕಪ್ ಪ್ಲಾನಾಗಿ ಇನ್ನೆರಡನ್ನು ಮಾಡಿದರು. ರಕ್ಷಣಾ ಸಿಬ್ಬಂದಿ 3 ಟೀಮಾಗಿ ತಮ್ಮ ಪ್ಲಾನ್ಗಳೊಂದಿಗೆ ರಂಧ್ರ ಕೊರೆಯೋದಕ್ಕೆ ಶುರು ಮಾಡಿದ್ರು. ದಿನಕ್ಕೆ ಸುಮಾರು 100 ಅಡಿಯಂತೆ ರಂಧ್ರ ಕೊರೆಯಲಾಗ್ತಿತ್ತು. ಗಣಿಯೊಳಗೆ ಕಾರ್ಮಿಕರು ಕೂಡ ಸುಮ್ಮನೆ ಕೂತಿರಲಿಲ್ಲ. ಲೂಯಿಸ್ ಉಜ್ವಾಗೆ ಪ್ಲ್ಯಾನ್ನ ವಿವರಿಸಿದ್ರಿಂದ ಆತ ಕೂಡ ಕೆಳಗಿಂದ ಮಣ್ಣು ಹಾಗೂ ಕಲ್ಲುಗಳನ್ನ ಸರಳ ಮಾಡುವಂತೆ ಸೂಚಿಸಿದ್ದ. ಕಾರ್ಮಿಕರು ಈ ಕಾರ್ಯದಲ್ಲಿ ಮಗ್ನ ಆಗಿದ್ದರಿಂದ ಕೆಲಸ ವೇಗವಾಗಿ ಸಾಗ್ತಾ ಇತ್ತು. 3 ಪ್ಲ್ಯಾನ್ಗಳಲ್ಲಿ Plan B ವರ್ಕ್ ಆಗಿತ್ತು. October 9 ಕಾರ್ಮಿಕರಿದ್ದ ಸ್ಥಳಕ್ಕೆ ಯಂತ್ರ ತಲುಪಿತ್ತು. ಆ ಕ್ಷಣ ಕಾರ್ಮಿಕರಿಗಾದ ಸಂತೋಷ ಅಷ್ಟಿಷ್ಟಲ್ಲ. Plan B ಯಂತ್ರ ಕೊರೆದ ರಂಧ್ರದ ಮೂಲಕ ಒಂದು ಕ್ಯಾಪ್ಸೂಲ್ ಮಾದರಿಯ ಮೆಷಿನ್ ಇಟ್ಟು ಕೆಲವು ಟೆಸ್ಟ್ಗಳನ್ನ ಮಾಡಿದ್ರು. ಇದಕ್ಕೆ 7 ದಿನ ಸಮಯ ಬೇಕಾಯಿತು. October 12 ಆ ಕ್ಯಾಪ್ಸೂಲ್ ಮೆಷಿನ್ ಮೂಲಕ ಕಾರ್ಮಿಕರನ್ನು ಹೊರತರುವ ಕಾರ್ಯಾಚರಣೆ ಶುರುವಾಯಿತು. October 12 ಸುಮಾರು ರಾತ್ರಿ 11 ಗಂಟೆಗೆ ಕಾರ್ಮಿಕ ಆ ಕ್ಯಾಪ್ಸೂಲ್ ಮೂಲಕ ಆಚೆ ಬಂದ. 69 ದಿನಗಳ ನಂತರ ಆತ ಹೊರಪ್ರಪಂಚನ ನೋಡ್ತಾ ಇದ್ದ. ಒಬ್ಬೊಬ್ಬರಾಗಿ ಆ ಕ್ಯಾಪ್ಸೂಲ್ ಮೆಷಿನ್ ಮೂಲಕ ಗಣಿಯೊಳಗಿಂದ ಹೊರಬಂದರು. ಲೂಯಿಸ್ ಉಜ್ವಾ ಎಲ್ಲರನ್ನ ಕಳಿಸಿ ಕೊನೆಯ ವ್ಯಕ್ತಿಯಾಗಿ ಹೊರಬಂದ. October 13 ಎಲ್ಲ ಗಣಿ ಕಾರ್ಮಿಕರು ಸಾವಿನಿಂದ ಪಾರಾಗಿ ಆಚೆ ಬಂದಿದ್ದರು. ಸುಮಾರು 69 ದಿನಗಳ ಕಾಲ ವಿಧಿಯೊಡನೆ ಹೋರಾಡಿ ಸಾವನ್ನ ಗೆದ್ದು ಬಂದಿದ್ದರು.
ಸಮಸ್ಯೆ ಶುರುವಾದಾಗ ಲೂಯಿಸ್ ಒಜ್ವಾ ಮೊದಲು ಬಂದು ಮುಂದಾಳತ್ವ ವಹಿಸ್ತ. ಸಮಸ್ಯೆಯಿಂದ ಪಾರಾಗುವ ಸಂದರ್ಭದಲ್ಲಿ ಮೊದಲು ತನ್ನ ತಂಡವನ್ನು ಪಾರ್ ಮಾಡಿ ಕೊನೆಯದಾಗಿ ಹೊರಬಂದಿದ್ದ. ತನಗೋಸ್ಕರ ಅಲ್ಲದೆ ತನ್ನವ್ರಿಗಾಗಿ ಕಾಳಜಿ ಹೊಂದಿರುವವನೇ ನಿಜವಾದ ನಾಯಕ ಆಗ್ತಾನೆ ಅನ್ನೋದಕ್ಕೆ ಈ ಸ್ಟೋರಿನೇ ಸಾಕ್ಷಿ. ಲೀಡರ್ಶಿಪ್ ಇಸ್ ಆನ್ ಆಕ್ಷನ್, ನಾಟ್ ಎ ಪೊಸಿಷನ್.